ಹನ್ನೆರಡನೆಯ ಸಂಧಿಯ 29ನೆಯ ನುಡಿ. ದೋಷಗಂಧ ವಿದೂರ ನಾನಾ ವೇಷಧಾರಕ ನೀ ಜಗತ್ರಯ ಪೋಷಕ ಪುರಾತನ ಪುರುಷ ಪುರುಹೂತ ಮುಖ ವಿನುತ ಶೇಷವರ ಪರ್ಯಂಕ ಶಯನ ವಿಭೀಷಣ ಪ್ರಿಯ ವಿಜಯ ಸಖ ಸಂತೋಷ ಪಡಿಸುವ ಸುಜನರಿಗಿಷ್ಟಾರ್ಥಗಳ ಪೂರೈಸಿ. ಪರಮಾತ್ಮ ದೋಷಗಂಧ ವಿದೂರ ಮತ್ಸ್ಯನಾಗಿ ಅವತರಿಸಿದ, ಕುರ್ಮನಾಗಿ ಬಂದ, ವರಾಹನಾಗಿ ಬಂದ. ನಮ್ಮ ದೃಷ್ಟಿಯಲ್ಲಿ ಈ ಲೋಕದಲ್ಲಿ ಇರುವಂತಹ ಮತ್ಸ್ಯ ಕುರ್ಮ ವರಾಹಗಳನ್ನು ನೋಡಿದರೆ ನಮಗೆ ಹೇಸಿಗೆ ಬಂದೀತು, ಅದರೊಳಗಿರುವ ದುರ್ವಾಸನೆಯನ್ನು ಕಂಡು ಬೇಸರ ಆದೀತು. ಆದರೆ ದೇವರ ಆ ಮತ್ಸ್ಯಾದಿ ರೂಪಗಳಲ್ಲಿ ಮಾತ್ರ ಯಾವ ತರಹದ ದೋಷದ ಗಂಧ ಲೇಷ ಇಲ್ಲ, ಸ್ವಲ್ಪ ದೋಷವೂ ಇಲ್ಲ. ಅಂತಹ ಭಗವಂತ ಅನೇಕ ವೇಷಗಳನ್ನು ರೂಪವನ್ನು ಧಾರಣೆ ಮಾಡ್ತಾನೆ. ಅವನಿಗೆ ಒಂದೇ ರೂಪದಿಂದ ಎಲ್ಲವೂ ಮಾಡಲಿಕ್ಕೆ ಸಾಧ್ಯ. ಕೇವಲ ನಮಗೆ ಕೊಂಡಾಡೋದಕ್ಕಾಗಿ ವಿಷಯ ಸಿಗಲಿ, ತನಗೆ ಅನೇಕ ರೂಪಗಳಿವೆ ಅನ್ನುವ ಜ್ಞಾನ ನಮಗಾಗಲಿ, ಆ ದೇವರ ವೈಭವದ ಪರಿಚಯ ಸಜ್ಜನರಿಗಾಗಲಿ ಅನ್ನುವುದಕ್ಕಾಗಿ ಅನೇಕ ವೇಷಗಳನ್ನು ಧಾರಣೆ ಮಾಡಿದ, ಜಗತ್ತಿನ ರಕ್ಷಣೆಯನ್ನು ಮಾಡಿದ ಆ ಭಗವಂತ ಪುರಾತನ ಪುರುಷ, ಅನಾದಿ ಕಾಲದಿಂದಲೂ ಇರುವಂತಹ ವ್ಯಕ್ತಿ, ಪುರಿಯ ನಾಡಿಯಲ್ಲಿ ಇರುವಂತಹ ವ್ಯಕ್ತಿ. ಪುರುಹೂತ ಇಂದ್ರನೇ ಮೊದಲಾದ ದೇವತೆಗಳಿಂದ ಸ್ತೋತ್ರವನ್ನು ಮಾಡಿಸಿಕೊಳ್ಳುತ್ತಾನೆ. ಶೇಷವರ ಪರ್ಯಂಕ ಶಯನ, ಆ ಶೇಷದೇವರನ್ನೇ ಹಾಸಿಗೆ ಮಾಡಿಕೊಂಡಿದ್ದಂಥವನು. ವಿಭೀಷಣ ಪ್ರಿಯ, ವಿಭೀಷಣನಿಗೆ ಬೇಕಾದವನು. ವಿಜಯ ಸಖ, ಅರ್ಜುನನಿಗೆ ಸಖ್ಯವನ್ನು ತೋರಿದವನು. ಈ ಒಂದೊಂದು ವಿಶೇಷಣಗಳು ಕೂಡ ಒಂದೊಂದು ಸಂದೇಶಗಳನ್ನು, ನೂರೊಂದು ವಿಚಾರಗಳನ್ನು ತಿಳಿಸುವುದಕ್ಕಾಗಿ ಉಂಟು. ಎಲ್ಲವನ್ನ ನಮಗೆ ತಿಳಿಯಲಿಕ್ಕಾಗದೇ ಹೋದರೂ ಕನಿಷ್ಠ ಸ್ವಲ್ಪನ್ನಾದರೂ ತಿಳಿಯಬೇಕು. ಮುಖ್ಯವಾಗಿ ದೇವರು ತಾನು ದೋಷ ಗಂಧವಿದೂರ ಅಷ್ಟೇ ಅಲ್ಲ, ತನ್ನ ಭಕ್ತರಾದ ಮೇಲೆ, ಅಪರೋಕ್ಷ ಜ್ಞಾನಿಗಳಾದ ಮೇಲೆ ಅವರಲ್ಲಿರುವಂತಹ ದೋಷಗಳನ್ನೂ ದೇವರು ತಾನು ಲೆಕ್ಕಕ್ಕೆ ಹಿಡಿಯುವುದಿಲ್ಲ. ಅದಕ್ಕಾಗಿ ಇವೆಲ್ಲ ವಿಶೇಷಣಗಳು. ಶೇಷವರ ಪರ್ಯಂಕ ಶಯನ, ಹಾವಿನೊಳಗೆ ವಿಷ ಇದೆ, ವಿಷಭರಿತವಾದ ಜೀವಿ ಜಂತು ಅದು, ಅದನ್ಯಾಕೆ ನಾನು ಸ್ವೀಕಾರ ಮಾಡಲಿ ಅನ್ನಲಿಲ್ಲ. ಆ ಶೇಷದೇವರಲ್ಲಿ ಇರುವಂಥ ಅದ್ಭುತವಾದ ಭಕ್ತಿಗೆ, ಜ್ಞಾನಕ್ಕೆ ಬೆಲೆ ಕೊಟ್ಟ. ವಿಭೀಷಣ, ಇವನು ಶತ್ರುಪಕ್ಷದವನು, ರಾವಣನ ಕಡೆಯವನು, ಅವನಿಗ್ಯಾಕೆ ನಾನು ಆಶ್ರಯ ಕೊಡಲಿ ಅನ್ನಲಿಲ್ಲ. ವಿಭೀಷಣನೊಳಗೆ ಇರುವಂಥ ಯೋಗ್ಯವಾದ ಸ್ವಭಾವವನ್ನು ತಾನು ತಿಳಿದುಕೊಂಡ. ಅರ್ಜುನ ಅನೇಕ ಬಾರಿ ತನ್ನೊಳಗೆ ಅಹಂಕಾರವನ್ನು ತೋರಿಸಿಕೊಂಡ, ಕೃಷ್ಣನ್ಯಾಕೆ ನಾನೇ ಸಾಕು ಅಂತಂದ. ಆದರೂ ಅವನಲ್ಲಿ ಒಂದು ಶುದ್ಧವಾದ ಸಖ್ಯ ಇತ್ತು, ಗೆಳೆತನ ಇತ್ತು, ಅದನ್ನು ನೋಡಿದ, ಗುರುತಿಸಿದ, ಅನುಗ್ರಹ ಮಾಡಿದ. ಹೀಗೆ ಅಪರೋಕ್ಷ ಜ್ಞಾನಿಗಳಾದ ಮೇಲೆ, ತನ್ನ ಭಕ್ತರು ಅಂತ ನಿರ್ಣಯ ಆದ ಮೇಲೆ ಅವರಲ್ಲಿ ಇರುವ ದೋಷಗಳನ್ನು ಲೇಷವನ್ನು ವಿಚಾರ ಮಾಡದೆ ಅವರ ಗುಣವನ್ನು ಗ್ರಹಣ ಮಾಡಿ ಅವರಿಗೆ ಅನುಗ್ರಹ ಮಾಡ್ತಾನೆ. ಅದಕ್ಕಾಗಿ ಅವನು ಭಗವಂತ. ನಮಗೆ ಗುಣ ಕಾಣೋದೇ ಇಲ್ಲ, ದೋಷವೇ ಬರಿ ಕಾಣುತ್ತೆ. ಅದಕ್ಕಾಗಿ ದೇವರನ್ನು ಬೇಡೋಣ, ನಮಗೂ ಗುಣಗ್ರಹಣದ ಸ್ವಭಾವ ಬೆಳೆಯಲಿ, ದೋಷಗ್ರಹಣದ ಸ್ವಭಾವ ಅಳಿಯಲಿ, ನಿನ್ನ ಮೇಲೆ ಭಕ್ತಿ ಬೆಳೆಯಲಿ, ನಿನ್ನ ಕರುಣೆ ನಮಗೆ ಸಿಗಲಿ ಅಂತ ದೇವರನ್ನು ಕೇಳಿ ದೇವರ ಸೇವೆಯನ್ನು ಮಾಡೋಣ. ಹನ್ನೆರಡನೆಯ ಸಂಧಿಯ 30ನೆಯ ನುಡಿ. ಶ್ರೀ ಮಹಿಸೇವಿತ ಪದಾಂಬೋಜ ಭೂಮ ಸದ್ಭಕ್ತೈಕಲಭ್ಯ ಪಿತಾಮಹಾದ್ಯಮರಾಸುರಾರ್ಚಿತ ಪಾದ ಪಂಕೇಜ ವಾಮ ವಾಮನ ರಾಮ ಸಂಸಾರ ಮಯೌಷಧ ಹೇ ಮಮ ಕುಲ ಸ್ವಾಮಿ ಸಂತೈ ಸೆನಲು ಬಂದ್ವದಗುವನು ಕರುಣಾಳು. ಪರಮಾತ್ಮ ಶ್ರೀಮಹಿಸೇವಿತ, ಅನೇಕ ಧ್ಯಾನ ಶ್ಲೋಕಗಳಲ್ಲಿ ನಾರಾಯಣ ವಾಸುದೇವ ಮಂತ್ರಗಳಲ್ಲಿ ಹೇಳಬೇಕಾದಾಗ ಆ ಧ್ಯಾನ ಶ್ಲೋಕದಲ್ಲಿ ಬರುವ ಆ ಚಿಂತನೆಯನ್ನು ಇಲ್ಲಿ ತಿಳಿಸಿಕೊಡುತ್ತಾರೆ. ಪರಮಾತ್ಮ ಶ್ರೀದೇವಿ ಭೂದೇವಿ ಇವರಿಂದ ಸೇವಿತನಾದಂತಹ ಪಾದಕಮಲವುಳ್ಳವನು ಆ ಭಗವಂತ ಭೂಮ. ತುಂಬ ಜನ ವಿವಾಹದ ಕಾಲದಲ್ಲಿ ಭೂಮದ ಭೋಜನವನ್ನು ಮಾಡಿರ್ತೇವೆ, ಆದರೆ ಭೂಮ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಭೂಮ ಅಂದರೆ ಪೂರ್ಣ. ಭೋಜನದ ಸಂದರ್ಭದಲ್ಲಿ ಎಲ್ಲ ವಸ್ತುಗಳನ್ನು ನಾವು ಹಾಕಬೇಕು, ಪ್ರತಿಯೊಂದು ರೀತಿಯಲ್ಲೂ ನಿತ್ಯದಲ್ಲಿ ವ್ಯವಸ್ಥಿತವಾಗಿ ಬಡಿಸಬೇಕು, ಆದರೆ ಆಗುವುದಿಲ್ಲ. ವಿವಾಹದ ಸಂದರ್ಭದಲ್ಲಿ ತುಪ್ಪದಿಂದ ಉಪ್ಪಿನವರೆಗೆ ಎಲ್ಲ ಪದಾರ್ಥಗಳು ಇರುತ್ತೆ, ಜೊತೆಗೆ
ಎಲ್ಲ ಬಾಂಧವರ ಜೊತೆಯಲ್ಲಿ, ಎಲ್ಲ ಭಗವದ್ಭಕ್ತರ ಸಜ್ಜನರ ಸಮ್ಮುಖದಲ್ಲಿ, ಅವರ ಜೊತೆಯಲ್ಲಿ ನಾನು ಭೋಜನ ಮಾಡಬೇಕು. ಅದು ಉಳಿದ ದಿನ ಆಗೋದಿಲ್ಲ. ಅದಕ್ಕಾಗಿ ಅಂದಿನ ದಿನದ ಭೋಜನಕ್ಕೆ ಭೂಮ ಅಂತ ಕರೀತಾರೆ. ಮುಖ್ಯ ಕಾರಣ ಭೂಮ ಅಂದರೆ ಪೂರ್ಣ. ಪರಮಾತ್ಮ ಪೂರ್ಣನಾಗಿದ್ದಾನೆ. ಸದ್ಭಕ್ತೈಕ ಲಭ್ಯ, ಶ್ರೇಷ್ಠರಾದಂತಹ ಭಕ್ತರಿಗೆ ಸಿಗುತ್ತಾನೆ, ಎಲ್ಲರಿಗೂ ಸಿಗೋದಿಲ್ಲ. ಪಿತಾಮಹ ಬ್ರಹ್ಮದೇವರು ಅವರೇ ಮೊದಲಾದ ಎಲ್ಲ ದೇವತೆಗಳಿಂದಲೂ ಪೂಜೆಯನ್ನು ಮಾಡಿಸಿಕೊಂಡಂತಹ ಪಾದ ಕಮಲ ಉಳ್ಳವನು, ವಾಮ ಸುಂದರನಾದಂತಹ ವ್ಯಕ್ತಿ. ತಾನು ಸುಂದರನಾಗಿದ್ದಾನೆ ಮಾತ್ರವಲ್ಲ, ವಾಮನ ಸೌಂದರ್ಯವನ್ನು ನಿಯಮನ ಮಾಡ್ತಾನೆ, ನಮಗೆ ಸೌಂದರ್ಯವನ್ನು ಕೊಡ್ತಾನೆ. ಅವನು ರಾಮ ರ ಅಂದರೆ ತುಪ್ಪ ಅಥವಾ ಹಾಲು. ಆ ತುಪ್ಪ ಅಥವಾ ಹಾಲಿನ ಶುದ್ಧವಾದ ತುಪ್ಪ, ಶುದ್ಧವಾದ ಹಾಲು ಇದ್ದರೆ ನಮಗೆ ಭೌತಿಕವಾದ ಈ ದೇಹಕ್ಕೆ ಆರೋಗ್ಯ ಸುಖ. ಆ ಭಗವಂತನ ರಾಮನ ಚಿಂತನೆ ಒಳಗಾದರೆ ಒಳಗೆ ನಮಗೆ ಸುಖ. ಹೀಗೆ ಆ ಎಲ್ಲದರ ಮೂಲಕವಾಗಿ ಸುಖವನ್ನು ನೀಡುವ ರಾಮನೇ ಸಂಸಾರ ಎಂಬಂತಹ ಆಮಯಕ್ಕೆ, ರೋಗಕ್ಕೆ ಔಷಧಿಯಾಗಿದ್ದಾನೆ ಅಂತ. ಹೇ ಮಮ ಕುಲಸ್ವಾಮಿ, ನನ್ನ ವಂಶಕ್ಕೆ ಸ್ವಾಮಿಯಾದವನು, ನನ್ನ ಕುಲದೇವನಾದವನು ಆ ನೀ ಭಗವಂತ ನೀನು ಅಂತ ಆ ಪರಮಾತ್ಮನನ್ನು ಕೇವಲ ತನಗೆ ಮಾತ್ರವಲ್ಲ, ತನ್ನ ವಂಶವನ್ನೇ ಉದ್ಧಾರ ಮಾಡುವಂತಹ, ತನ್ನ ವಂಶವನ್ನೇ ನಿಯಮನ ಮಾಡುವಂತಹ ಸ್ವಾಮಿ ಅಂತ ದೇವರನ್ನು ಪೂರ್ಣವಾಗಿ ನಂಬಿ ವಿಶ್ವಾಸ ಇಟ್ಟು ಅವನ ಮೇಲೆ ಭಕ್ತಿಯನ್ನು ಬೆಳೆಸ್ತಾ ಹೊರಟಾಗ ಆ ಭಗವಂತ ಬಂದೊದಗುವನು, ಕರುಣಾಳು. ನಮಗೆ ಬಂದು ಏನು ಕಷ್ಟ ಇದೆಯೋ ಆ ಕಷ್ಟನ್ನು ಪರಿಹಾರ ಮಾಡ್ತಾನೆ. ಹೀಗೆ ಮಮಸ್ವಾಮಿ ಹರಿರ್ನಿತ್ಯಂ ಅನ್ನುವಂತಹ ಚಿಂತನೆ ಯಾವಾಗಲೂ ನಮ್ಮಿಂದಾಗಲಿ. ದೇವರು ನಮಗೆ ಭಕ್ತಿಯನ್ನು ಕೊಟ್ಟು ರಕ್ಷಣೆಯನ್ನು ಮಾಡಿಸಲಿ, ಜ್ಞಾನವನ್ನು ಬೆಳೆಸಲಿ, ದೇವರ ಮೇಲೆ ವಿಶ್ವಾಸ ಹೆಚ್ಚಾಗಲಿ ಅಂತ ಬೇಡಿಕೊಳ್ಳೋಣ.